ಅಂದ್ರೆ ಹೋಗಿದ್ದ ಜಾಗದ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆಲ್ಲ ಏನು ಕೊಡೋದಿಲ್ಲ. ಇದು ಒಂದು ಈವೆಂಟ್ ಅಂತ ಹೇಳಿದ್ನಲ್ಲ, ಹಂಪಿ ಉತ್ಸವ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಸೊ ಹಾಗಾಗಿ ಹಂಪಿ ಉತ್ಸವ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಹಂಪಿ ಉತ್ಸವ ಅನ್ನೋದು. ನೀವು ಕೂಡ ನೋಡಬೇಕು ಅನಿಸಿದ್ರೆ ಹಂಪಿ ಉತ್ಸವನ ನೆಕ್ಸ್ಟ್ ಇಯರ್ ಹೋಗ್ಬೋದು. ನನ್ನ ವಿಡಿಯೋ ನೋಡಿ ಆಮೇಲಿಂದ ನೆಕ್ಸ್ಟ್ ಇಯರ್ ನೀವು ಕೂಡ ಯಾವ ಡೇಟಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಒಂದು ಮಂತ್ಗಿಂತ ಮುಂಚೆನೆ ನೀವು ಪ್ರಿಯರ್ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ರೂಮ್ಸು ಇದೆಲ್ಲ ಏನು ಸಿಗೋದಿಲ್ಲ, ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಷ್ಟು ಜನ ಬರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಬುಕ್ ಮಾಡಿಕೊಂಡು ಹೋಗಬೇಕು. ಮತ್ತೊಂದು ಹೊಸ ವಿಡಿಯೋಗೆ. ಬೆಳಗ್ಗೆ ಎಲ್ಲ ಒಂದಷ್ಟು ಪ್ಲೇಸಸ್ನ ನೋಡ್ಕೊಂಡು ಬಂದ್ವಿ. ನೀವು ಕೂಡ ನೋಡಿರ್ತೀರ ಅನ್ಕೊಳ್ತೀನಿ ಪ್ರೀವಿಯಸ್ ಎಪಿಸೋಡಲ್ಲಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ ಇನ್ಫೋ ಐಕಾನಲ್ಲಿ ಹಾಕಿರ್ತೀನಿ. ಸೊ ಇವಾಗ ಸನ್ಸೆಟ್ ನೋಡೋಣ ಅಂತ ಹೇಮಕೂಟ ಪರ್ವತಕ್ಕೆ ಬಂದಿದ್ವಿ. ಹೇಮಕೂಟ ಪರ್ವತದಲ್ಲಿ ಸನ್ಸೆಟ್ ನೋಡಿಕೊಂಡು ನೆಕ್ಸ್ಟು ಹಂಪಿ ಉತ್ಸವದ ಮೇಯ್ನ್ ಈವೆಂಟ್ಸ್ ಏನೇನಿದೆ, ಲೈಕ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋಲ್ ನೈಟ್, ನಾಟ್ ಹೋಲ್ ನೈಟ್, ಮಧ್ಯರಾತ್ರಿವರೆಗೂ ಪ್ರೋಗ್ರಾಮ್ಸ್ ಇರುತ್ತೆ. ತುಂಬ ಜನ ಕಲಾವಿದರು ಬಂದಿದ್ದಾರೆ. 3 ದಿವಸ ನಡೆಯುತ್ತೆ. 6,000 ಕಲಾವಿದರು ಬಂದಿದ್ದಾರೆ. 4 ಕಡೆ ಏನೋ ಸ್ಟೇಜ್ಗಳು ಹಾಕಿದ್ದಾರೆ ಅಂತೆ. ಎಲ್ಲ ಕಡೆ ಕಾರ್ಯಕ್ರಮಗಳು, ಡಿಫ್ರೆಂಟ್ ಆಗಿರುವಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಅದನ್ನು ವಿಟ್ನೆಸ್ ಮಾಡೋದಕ್ಕೋಸ್ಕರನೇ ಹಂಪಿಗೆ ಬಂದಿರೋದು. ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಅದರಿಂದಲೇ ಆರಂಭ ಮಾಡೋಣ. ಜೈ ಡಿ ಬಾಸ್ ಅಂತ. ಜೈ ಡಿ ಬಾಸ್, ಕ್ರಾಂತಿ ಕ್ರಾಂತಿ. ಮಧ್ಯಾಹ್ನ ಒಂದಷ್ಟು ಸ್ಟಾಲ್ಸ್ ನೋಡ್ಕೊಂಡು ಬಂದ್ವಿ, ನಿಮಗೆ ತೋರಿಸ್ತೀನಿ. ಫಲಪುಷ್ಪ ಪ್ರದರ್ಶನ ಮತ್ತು ಫಿಶ್ದು ಅಕ್ವೇರಿಯಂ ಇತ್ತು. ಆಮೇಲೆ ಅದಲ್ದಲ್ಲೇ ಬುಕ್ಸ್ ಸ್ಟಾಲ್ಸು ಮತ್ತು ಖಾದಿ ಈ ಥರದ್ದೆಲ್ಲ ಒಂದಷ್ಟು ಸ್ಟಾಲ್ಸ್ ಇತ್ತು. ಅದೆಲ್ಲ ನೋಡ್ಕೊಂಡು ಬಂದ್ವಿ. ಒಂದು ಫುಡ್ದು ಒಂದು ಲೈನಲ್ಲಿ ಫುಲ್ಲು ಫುಡ್ದು ಸ್ಟಾಲ್ಸ್ ಹಾಕಿದ್ರು. ವೆರೈಟಿ ಆಫ್ ಎಲ್ಲ ಕಡೆಯಿಂದ ಬಂದಿರೋ ಫುಡ್ಗಳಿತ್ತು. ಸ್ಪೆಷಾಲಿಟಿ ಏನು ಹೇಳಿ, ಅದು ಅದು ರಾಗಿ ಬೋಟಿ. ರಾಗಿ ಬೋಟಿ ಇತ್ತು. ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫುಡ್ ಐಟಮ್ಸ್ದು ಸ್ಟಾಲ್ಸ್ ಇತ್ತು. ಸೊ ಆ ಕ್ಲಿಪ್ಸ್ನೆಲ್ಲ ನಿಮ್ಗೆ ಹಾಕ್ತೀನಿ ಇವಾಗ, ಚೆಕ್ ಮಾಡಿ. ಚೆನ್ನಾಗಿದೆ ಮೀನ್ಗಳು, ಚೆನ್ನಾಗಿ ನೋಡ್ಕೊಳ್ಳಿ ಊಟ ತಿಂಡಿ ಹಾಕಿ.
ಇದ್ದೀರಲ್ಲ ಹಂಪಿ ಉತ್ಸವದಲ್ಲಿ ಏನೇನಿದೆ ಅಂತ, ಕರಕುಶಲ ವಸ್ತುಗಳು ತಿನ್ನೋದು ಇದಿಷ್ಟೇ ಅಲ್ಲದೆ ಸಾಹಿತ್ಯ ಆಸಕ್ತಿಗಳಿಗೆ ಬುಕ್ ಸ್ಟಾಲ್ಸ್ ಕೂಡ ಇದೆ, ಬನ್ನಿ ನೋಡೋಣ ಯಾವ್ಯಾವ ಬುಕ್ಸ್ ಸಿಗುತ್ತೆ ಅಂತ. ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ, ಹಾಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ, ನಿಮಗೆ ಯಾವ ಬುಕ್ ಬೇಕೋ ಆ ಬುಕ್ ಮೇಲೆ ಡಿಸ್ಕೌಂಟ್ಸ್ ಇದೆ. ಕಗ್ಗಕ್ಕೊಂದು ಕೈಪಿಡಿ, ಶ್ರೀ ವಿದ್ಯಾರಣ್ಯರು, ರಾಮಾಯಣ ದರ್ಶನ, ತುಂಬಾ ಬುಕ್ಸ್ಗಳಿದೆ. ಬುಕ್ಸ್ ಇಂಟ್ರೆಸ್ಟ್ ಇರೋವಂಥವ್ರು ಬರ್ಬೋದು. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಇದ್ದಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಆವಾಗ ಎಷ್ಟೊಂದು ಬುಕ್ಸ್ಗಳ ಈ ಥರ ಸ್ಟಾಲ್ಸ್ ಹಾಕಿದ್ರು. ಇಷ್ಟೊತ್ತು ಫುಡ್ ಸ್ಟಾಲು ಬುಕ್ ಸ್ಟಾಲು ಎಲ್ಲ ನೋಡಿದ್ರಲ್ಲ, ಇವಾಗ ನೋಡಿ ಸೆಲ್ಫಿ ಸ್ಟಾಲ್. ಏಯ್ ತಿರುಗ್ರಾ, ಸೋಷಿಯಲ್ ಮೀಡಿಯಾ ನೀವು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಬಹುದು, ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ. ಹಂಪಿ ಹೇಗೆ ರೆಡಿ ಆಗಿದೆ ಹಂಪಿ ಉತ್ಸವಕ್ಕೆ ಅಂತ, ಪ್ರೋಗ್ರಾಮ್ಸ್ ಎಲ್ಲ ಒಂದು 4 ಕಡೆ ಸ್ಟೇಜ್ ಹಾಕಿದ್ದಾರೆ, ಸಕ್ಕದಾಗಿದೆ ಇಲ್ಲಿ ಮೇಲಿಂದ ನೋಡೋದಕ್ಕೆ. ಸೊ ಕೆಳಗಡೆ ಹೋಗೋಣ, ಬನ್ನಿ ಹೋಗಿ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನಿರುತ್ತೆ ಅದನ್ನು ನೋಡೋಣ, ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ. ನೋಡಿ ಸಿಎಂ ಅವರ ಗಾಡಿ ಹೋಗ್ತಾ ಇದೆ, ಹಂಪಿ ಉತ್ಸವಕ್ಕೆ ಬಂದಿದ್ರು, ಉದ್ಘಾಟನೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಬೇರೆ ಎಲ್ಲ ಗಾಡಿಗಳನ್ನೂ ತಡೆ ಹಿಡಿದು ನಿಲ್ಸಿದ್ದಾರೆ, ಅವ್ರಿಗೆ ಅಡ್ಡಿ ಆಗಬಾರ್ದಲ್ಲ ಅದಕ್ಕೆ. ಸುಮಾರೊಂದು 30 ಮೇಲಿದೆ ಗಾಡಿಗಳು, ಅವರು ಹಿಂದೆ ಮುಂದೆ ಹೋಗ್ತಾ ಇರೋ ಗಾಡಿಗಳು 30 ಮೇಲಿದೆ. ಇವತ್ತು ನಮ್ಮ 2nd ದಿವಸ ಹಂಪಿ ಉತ್ಸವದಲ್ಲಿ, ಇವತ್ತೇನೇನು ಪ್ರೋಗ್ರಾಮ್ಸ್ ಇದೆ ನೋಡೋಣ ಬನ್ನಿ. ಆಗೋಯ್ತು.
ಮಾಡು ಮುಂದು ಮಾಡುತ್ತಿದಂತಿ
ಫಸ್ಟ್ ಟೈಮ್ ಲೈವ್ ಕಾನ್ಸರ್ಟ್ನ ಅಟೆಂಡ್ ಮಾಡಿದ್ದು ನಾವು. ಇದುವರೆಗೂ ಯಾವುದು ಲೈವ್ ಕಾನ್ಸರ್ಟ್ನ ನೋಡಿರಲಿಲ್ಲ, ಅದರಲ್ಲೂ ನಮ್ಮ ಕನ್ನಡದ ಲೈವ್ ಕಾನ್ಸರ್ಟ್ ನೋಡಿ ಸಖತ್ ಖುಷಿಯಾಯಿತು. ಸೊ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಲೈವ್ ಕಾನ್ಸರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹಂಪಿ ಉತ್ಸವದಲ್ಲಿ ತುಂಬ ಜನ ಕಲಾವಿದರನ್ನ ಕರೆಸಿದ್ರು, ಮ್ಯೂಸಿಕ್, ಡ್ಯಾನ್ಸು, ಎಲ್ಲ ಥರದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎಲ್ಲದಕ್ಕೂ ಬಂದಿದ್ದರು ತುಂಬ ಜನ ಪರ್ಫಾಮ್ ಮಾಡೋವಂಥವ್ರು. ಅದರಲ್ಲಿ ಮ್ಯೂಸಿಕ್ಕಿಗೆ ನಮ್ಮ ರಘು ದೀಕ್ಷಿತ್ ಅವ್ರು ಬಂದಿದ್ದರು. ಸಖತ್ತಾಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಅಂದರೆ ಗಂಟಲು ನೀವು ನೋಡ್ಬೋದು. ಫುಲ್ಲು ಕಿರ್ಚಿ ಕಿರ್ಚಿ ಕುಣಿದು ಸಖತ್ತಾಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಹಂಪಿ? ಚೆನ್ನಾಗಿ. ಆರ್ಕಿಟೆಕ್ಚರ್ಸ್ ಎಲ್ಲ ನೋಡಿ ಖುಷಿ ಆಯ್ತಾ? ಅವಾಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಎಲ್ಲ ಕಟ್ಟಿದ್ದಾರೆ ಅಥವಾ ಕೆತ್ತನೆ ಮಾಡಿದ್ದಾರೆ, ಸೊ ಅವೆಲ್ಲ ನೋಡಿ ತುಂಬ ಖುಷಿ ಆಯ್ತು ನನಗೆ. ಸೂಪರ್ ಆಗಿತ್ತು. ಇದೊಂಥರ ಹಳೆ ಹಂಪಿ, ಆಮೇಲೆ ಹಂಪಿ ಉತ್ಸವದ ಈವೆಂಟ್ ಬೇರೆ ಇತ್ತಲ್ಲ, ಸೊ ಎರಡು ಥರನೂ ನೋಡ್ದಂಗಾಯ್ತು. ಹಂಗೆ ಸ್ವಲ್ಪ ಫಾರಿನ್ ವೇಬ್ಸ್ನ ನೋಡಿದ್ವಿ, ಗಂಟಂಪ್ ಆಯಿತು, ಖುಷಿ ಆಯಿತು. ವಿತ್ ಪರ್ಮಿಷನ್ ಇಲ್ಲ, ನಾವು ಸೆಲ್ಫಿ ಎಲ್ಲ ತೊಗೊಂಡಿಲ್ಲ, ನೋಡಿರೋದಷ್ಟೇ. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಈವೆಂಟ್ಸ್ ಒಂದು ಹೈಲೈಟ್ ಇದರಲ್ಲಿ. ನೆನ್ನೆ ರಘು ದೀಕ್ಷಿತ್ ಅವ್ರು ಬಂದಿದ್ದರು, ನೀವು ವ್ಲಾಗಲ್ಲೆಲ್ಲ ನೋಡ್ತೀರಾ, ತುಂಬ ಚೆನ್ನಾಗಿತ್ತು. ಹಂಪಿಗಿದ್ದು ಎರಡನೇ ವಿಸಿಟ್ಟು, ನಾನು ತುಂಬ ಸಣ್ಣವನಿದ್ದಾಗ ಬಂದಿದ್ದೆ. ಆ ಮೆಮೊರೀಸ್ ಎಲ್ಲ ವಾಪಸ್ ನಾವು ರಿಫ್ರೆಶ್ ಆದಂಗೆ ಆಯಿತು ಅನಿಸ್ತು. ಮೆಮೊರೀಸ್ ಎಲ್ಲ ಬಂದಿತ್ತ ನಿಮಗೆ ಸಣ್ಣವನಿದ್ದ ಹಂಪಿ? ನಾನು ತುಂಬ ಸಣ್ಣವನೇನಿರಲಿಲ್ಲ, ನೆನಪಿತ್ತು, ಬಟ್ ಆದರೂ ಇಷ್ಟು ವಿಷಯ ತಿಳಿದಿರಲಿಲ್ಲ ಆ ಟೈಮಲ್ಲಿ. ಸೊ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಮೇಯ್ನಾಗಿ ಉತ್ಸವಕ್ಕೋಸ್ಕರ ಹೆಂಗಿರುತ್ತೆ ಉತ್ಸವ ಪ್ರೋಗ್ರಾಮ್ ಅಂತ ನೋಡಿದ್ವಿ, ತುಂಬ ಖುಷಿ ಆಯಿತು. ಲೈವ್ ಕನ್ಸರ್ಟ್ ನೋಡಿ ತುಂಬ ಏನು ಎನರ್ಜಿ ಬಂದಿತ್ತು ಆ ಟೈಮಲ್ಲಿ, ಸಕರಾಗಿತ್ತು. ಮೇನ್ ಆಗಿ ನಾವು ಬಂದಿದ್ದು ಆ್ಯಕ್ಚುಲಿ ಹಂಪಿ ಉತ್ಸವ ನೋಡಬೇಕು, ಅದರ ಜೊತೇಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಜಾಗಗಳನ್ನ ಕವರ್ ಮಾಡೋಣ ಅಂತ ಬಂದಿದ್ದು. ಇನ್ನೊಂದು ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ಆ್ಯಕ್ಚುಲಿ, ಅದೆಲ್ಲ ಟ್ರೆಕ್ಕಿಂಗ್ ಮಾಡಬೇಕಿತ್ತು, ಹತ್ತಬೇಕಿತ್ತು, ಬೆಟ್ಟ ಥರ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಮೇ ಬಿ ಇನ್ನು ಯಾವಾಗಲಾದರೂ ನೋಡೋಣ ಮುಂದಕ್ಕೆ. ಸೊ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟಾಟಾ ಬೈ ಬೈ. ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ದೇ ಇರೋರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ ಬೈ ಬೈ.